ಬೆಂಗಳೂರಿಗೆ ಬಹುಶಃ ಬಹಳ ಒಳ್ಳೆ ದಿನ, ಯಾಕಂದ್ರೆ ಮೆಜೆಸ್ಟಿಕ್ಗೆ ಮೆಟ್ರೋ ರೈಲು ಬರ್ತಾ ಇದೆ. ಬೆಂಗಳೂರಿಗರ ಹಲವಾರು ದಿನದ ಕನಸು ಮತ್ತು ನಾನಾ ಸಮಸ್ಯೆಗಳಿಗೆ ಉತ್ತರವಾಗಿ ಈ ಮೆಟ್ರೋ ಟ್ರೈನ್ ಬರ್ತಾ ಇದೆ. ಈಸ್ಟ್ ವೆಸ್ಟ್ ಕಾರಿಡಾರ್ನ ಮಧ್ಯದ ಪೋರ್ಷನ್ ಕಂಪ್ಲೀಟ್ ಆಗಬೇಕಾಗಿತ್ತು. ಅಂಡರ್ಗ್ರೌಂಡ್ನಲ್ಲಿ ಹೇಗೆ ಮೆಟ್ರೋ ಸಂಚರಿಸುತ್ತೆ ಅನ್ನೋದನ್ನ ಈಗಾಗಲೇ ನೀವು ಸುವರ್ಣ ನ್ಯೂಸ್ನಲ್ಲಿ ನೋಡಿದ್ದೀರಾ. ಆದರೆ ಇದರಿಂದ ಯಾವೆಲ್ಲ ಅನುಕೂಲತೆಗಳಿದೆ, ಯಾರು ಈ ಮೆಟ್ರೋದ ಪ್ರಯೋಜನವನ್ನು ಪಡ್ಕೊಳ್ಬಹುದು, ಅದರಲ್ಲೂ ಬೆಂಗಳೂರಿನ ಹೃದಯ ಭಾಗವಾದಂತಹ ಮೆಜೆಸ್ಟಿಕ್ನ ಕನೆಕ್ಟ್ ಮಾಡ್ತಿರುವಂಥ ಈ ಲಿಂಕ್ನಿಂದ ಜನಸಾಮಾನ್ಯರು ಯಾವ ರೀತಿ ಉಪಯೋಗವನ್ನು ಪಡ್ಕೊಳ್ಬಹುದು ಅನ್ನೋದ್ರ ಕುರಿತಾಗಿ ನಾವು ಮಾತಾಡ್ತಾ ಇದ್ದೀವಿ. ಕೆಲವೇ ಕ್ಷಣಗಳಲ್ಲಿ ಮೆಟ್ರೋ ಸುರಂಗ ಮಾರ್ಗದ ಉದ್ಘಾಟನೆಯನ್ನು ಸಹ ಸಿಎಂ ಸಿದ್ದರಾಮಯ್ಯ ಮಾಡಲಿದ್ದಾರೆ, ಅದರ ಝಲಕನ್ನು ಸಹ ನಾವು ನಿಮಗೆ ತೋರಿಸ್ತೀವಿ. ಈ ಡಿಸ್ಕಷನ್ ಶುರು ಮಾಡೋಕ್ಕಿಂತ ಮುಂಚೆ ಈಗಿನ ಹೆಡ್ಲೈನ್ಸ್ ನೋಡೋಣ. ನಮ್ಮ ಮೆಟ್ರೋ ಸುರಂಗ ಸಂಚಾರಕ್ಕೆ ಕ್ಷಣಗಣನೆ. ಮೊದಲ ಬಾರಿಗೆ ಮೆಜೆಸ್ಟಿಕ್ಗೆ ಬರಲಿದೆ ರೈಲು. ವಿಧಾನಸೌಧ ಮುಂಭಾಗ ನಿರ್ಮಿಸಲಾಗಿದೆ ಅದ್ಧೂರಿ ವೇದಿಕೆ. ಮಂಗಳೂರಲ್ಲಿ ಸಚಿವ ಯುಟಿ ಖಾದರ್ ಪೋಷಕರ ಗೋರಿ ಧ್ವಂಸ. ಗೋರಿ ಮೇಲಿದ್ದ ಫಲಕಗಳನ್ನು ಹಾನಿ ಮಾಡಿದ ಕಿಡಿಗೇಡಿಗಳು. ಮಂಗಳೂರು ಪೊಲೀಸ್ ಆಯುಕ್ತರಿಗೆ ಸಚಿವರಿಂದ ದೂರು. ಆದರ್ಶ್ ಹೌಸಿಂಗ್ ಸೊಸೈಟಿ ಹಗರಣ. 31 ಅಂತಸ್ತಿನ ಕಟ್ಟಡ ಕೆಡವಲು ಬಾಂಬೆ ಹೈಕೋರ್ಟ್ ಆದೇಶ. ಹಸಿರು ನೀತಿ ಉಲ್ಲಂಘನೆ ಮಾಡಿ ಕಟ್ಟಡ ಕಟ್ಟಿರೋದ್ರಿಂದ ಡೆಮಾಲಿಷ್ ಮಾಡಲು ಕೇಂದ್ರಕ್ಕೆ ಸೂಚನೆ. ಬೆಂಗಳೂರಿನ ಲೀಲಾ ಪ್ಯಾಲೇಸ್ ಹೋಟೆಲ್ನಲ್ಲಿ ಕಾಲ್ ಗರ್ಲ್ ಚೀಟೆ. ಬಿಲ್ಡರ್ ಒಬ್ಬರ ಲ್ಯಾಪ್ಟಾಪ್, ಪರ್ಸ್, ಚಿನ್ನದ ಚೈನ್ ಕದ್ದು ಎಸ್ಕೇಪ್. ರೂಮ್ನಲ್ಲಿ ಯುವತಿಯನ್ನ ಕೂರಿಸಿ ಹೊರ ಹೋಗಿದ್ದಾಗ ಕಳ್ಳತನ. ಮಲೆನಾಡ ಅಭಿವೃದ್ಧಿ ಮಂಡಳಿ ಸಭೆಯಲ್ಲಿ ಶಾಸಕರ ಮಧ್ಯೆ ಜಟಾಪಟಿ. ಎಂಎಲ್ಸಿಗಳಿಗೆ ಅನುದಾನ ನೀಡದಂತೆ ಶಾಸಕರ ವಿರೋಧ. ಎಂಎಲ್ಎ ನಡೆಗೆ ಪಕ್ಷಾತೀತವಾಗಿ ಪ್ರತಿಭಟಿಸಿದ ಪರಿಷತ್ ಸದಸ್ಯರು. ಮೆಜೆಸ್ಟಿಕ್ಗೆ ಮೆಟ್ರೋ ಬರ್ತಾ ಇದೆ. ಮೊದಲನೇ ಬಾರಿಗೆ ಈಗ ಮೆಜೆಸ್ಟಿಕ್ಗೆ ಮೆಟ್ರೋ ತಲುಪ್ತಾ ಇದೆ. ಅದರಲ್ಲೂ ಇದು ಜನಸಾಮಾನ್ಯರಿಗೆ ಯಾವ ರೀತಿ ಒಳಿತಾಗುತ್ತೋ ಅದೇ ರೀತಿಯಲ್ಲಿ ಈ ಒಂದು ಮೆಟ್ರೋ ಲೈನನ್ನ VIP ಕಾರಿಡಾರ್ ಅಂತ ಸಹ ಕರೆಯಲಾಗ್ತಾ ಇದೆ. ಈ ಕುರಿತಾಗಿ ಇನ್ನಷ್ಟು ಮಾತುಕತೆ ಚರ್ಚೆಯನ್ನ ಮುಂದುವರಿಸ್ತೀನಿ. ಮೊದಲನೇದಾಗಿ ನಮ್ಮ ಗೆಸ್ಟ್ಗಳನ್ನ ವೆಲ್ಕಮ್ ಮಾಡೋಣ. ನಮ್ಮ ಜೊತೆ ಇದ್ದಾರೆ ಸುಮಿತ್ರಾ ಅಯ್ಯಂಗಾರ್ ಅವರು. ಇಂಟರ್ನ್ಯಾಷನಲ್ ಮಾನೋರೈಲ್ ಅಸೋಸಿಯೇಷನ್ನ ಮಾಜಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ರು. ನಮಸ್ತೆ ಸುಮಿತ್ರಾಜಿ. ಹಾಗೆ ನಮ್ಮ ಜೊತೆ ಇದ್ದಾರೆ ಆರ್ ಚಂದ್ರಶೇಖರ್ ಅವರು, ಇವರು ನಗರ ಸಾರಿಗೆ ವಿಶ್ಲೇಷಕರು. ಸರ್, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಈ ಅಂಡರ್ಗ್ರೌಂಡ್ ಮೆಟ್ರೋ ರೈಲ್ನ ಸ್ಪೆಷಾಲಿಟಿ ಏನು, ಎಷ್ಟು ವರ್ಷಗಳನ್ನು ತೆಗೆದುಕೊಳ್ಳಲಾಯಿತು, ಯಾವ್ಯಾವ ಸರ್ಕಸನ್ನು ಮಾಡಿ ಈ ಅಂಡರ್ಗ್ರೌಂಡ್ ಮೆಟ್ರೋವನ್ನು ಕಂಪ್ಲೀಟ್ ಮಾಡಲಾಯಿತು, ಸುರಂಗದಲ್ಲಿ ಮೆಟ್ರೋ ಸಂಚಾರ ಹೇಗೆ ನಡೀತಾ ಇದೆ, ಇದರ ಹಿಂದೆ ಯಾವ ರೀತಿಯಲ್ಲಿ ಶ್ರಮವನ್ನು ವಹಿಸಲಾಗಿತ್ತು, ಎಷ್ಟೆಲ್ಲ ಕಾರ್ಮಿಕರು ಇದರ ಹಿಂದೆ ಕಷ್ಟಪಟ್ಟಿದ್ದಾರೆ, ಇದೆಲ್ಲದರ ಕುರಿತಾಗಿ ಒಂದು ಡೀಟೇಲ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ನಮ್ಮ ಮೆಟ್ರೋ ರೈಲು ಸುರಂಗ ಮಾರ್ಗ ಕಾಮಗಾರಿ ಪೂರ್ಣಗೊಂಡಿದೆ. ಇಂದು ಸಂಜೆ 6 ಗಂಟೆಗೆ ಕೇಂದ್ರ ನಗರಾಭಿವೃದ್ಧಿ ಸಚಿವ ವೆಂಕಯ್ಯ ನಾಯ್ಡು, ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಹಲವು ಗಣ್ಯರು ನಮ್ಮ ಮೆಟ್ರೋಗೆ ಚಾಲನೆ ನೀಡಿದ್ದಾರೆ. ನಮ್ಮ ಮೆಟ್ರೋ ಸುರಂಗ ರೈಲು ಸಂಚಾರಕ್ಕೆ ವಿಧಾನಸೌಧ ಮುಂಭಾಗದಲ್ಲಿ ಬೃಹತ್ ವೇದಿಕೆ ರೆಡಿಯಾಗಿದೆ. ಈಸ್ಟ್ ವೆಸ್ಟ್ ಕಾರಿಡಾರ್ ಬೆಂಗಳೂರಿಗರ ಬಹುದಿನದ ಕನಸಿನ ಕಾರಿಡಾರ್ ಆಗಿದ್ದು, ಬೈಯಪ್ಪನ ಹಳ್ಳಿಯಿಂದ ನಾಯಂಡಹಳ್ಳಿಯವರೆಗೆ ಬರೋಬ್ಬರಿ 18.5 ಕಿಲೋಮೀಟರ್ ದೂರವಿದೆ. ಸುಮಾರು 80 ಕಿಲೋಮೀಟರ್ ವೇಗದಲ್ಲಿ ನಮ್ಮ ಮೆಟ್ರೋ ಚಲಿಸಲಿದ್ದು, ಬೈಯಪ್ಪನ ಹಳ್ಳಿಯಿಂದ ನಾಯಂಡಹಳ್ಳಿಯವರೆಗೆ ಕೇವಲ 33 ನಿಮಿಷಗಳಲ್ಲಿ ತಲುಪಲಿದೆ. ಇನ್ನು ಭದ್ರತೆಯ ದೃಷ್ಟಿಯಿಂದ ಪ್ರತಿ ನಿಲ್ದಾಣದಲ್ಲಿ 55-60 CCTV ಕ್ಯಾಮೆರಾಗಳನ್ನು ಅಳವಡಿಸಲಾಗಿದ್ದು, ಪ್ರಯಾಣಿಕರ ಪ್ರತಿಯೊಂದು ಚಲನವಲನಗಳು ನಿಲ್ದಾಣ ಮತ್ತು ನಿಯಂತ್ರಣ ಕೊಠಡಿಯಲ್ಲಿನ ಪರದೆಗಳ ಮೇಲೆ ಪ್ರದರ್ಶನವಾಗಲಿದೆ. ಸುರಂಗ ಮಾರ್ಗದಲ್ಲಿ ಏನಾದರೂ ಅನಾಹುತ ಆಯಿತು ಅಂದರೆ ಎಲ್ಲ ಸುರಂಗ ಮಾರ್ಗದಲ್ಲಿ ಟನಲ್ ವೆಂಟಿಲೇಷನ್ ಸಿಸ್ಟಮ್ ಇದೆ. ಅಂದರೆ ನಾವು ಆರ್ಟಿಫಿಷಿಯಲಿ ಅದರಲ್ಲಿ ಗಾಳಿ ಕಳಿಸಿ ಅಂದರೆ ಜನರಿಗೆ ಏನೂ ತೊಂದರೆ ಆಗಬಾರ್ದು ಅಂತ ನಾವು ಅದು ವ್ಯವಸ್ಥೆ ಮಾಡ್ಕೊಳ್ತೀವಿ. ಸುರಂಗ ಮಾರ್ಗದಲ್ಲಿ ಏನಾದರೂ ಟ್ರೈನು ಕೆಟ್ಟು ಹೋಗಿ ನಿಂತಿತ್ತು ಅಂದರೆ ಆವಾಗ
ಟ್ರೈನನ್ನು ಖಾಲಿ ಮಾಡಿಸಿ ನಾವು ಸುರಂಗ ಮಾರ್ಗದಲ್ಲಿ ಪ್ರಯಾಣಿಕರಿಗೆ ಓಡಾಡಲಿಕ್ಕೆ ಒಂದು ವಾಕ್ವೇವನ್ನು ನಾವು ವ್ಯವಸ್ಥೆ ಮಾಡಿದ್ದೀವಿ. ಪ್ರಯಾಣಿಕರು ಆ ವಾಕ್ವೇ ಮುಖಾಂತರ ಹತ್ತಿರ ಇರೋ ಸ್ಟೇಷನ್ಗೆ ಅವರು ಬರಲಿಕ್ಕೆ ಸಾಧ್ಯ ಆಗುತ್ತೆ. ಒಟ್ಟಿನಲ್ಲಿ ಎಂಜಿ ರಸ್ತೆಯಿಂದ ನಾಯಂಡಹಳ್ಳಿವರೆಗಿನ 5.12 ಕಿಲೋಮೀಟರ್ ಉದ್ದದ ಜೋಡಿ ಸುರಂಗ ಮಾರ್ಗ ಉದ್ಘಾಟನೆಯಾಗಲಿದ್ದು April 30 ಸಾರ್ವಜನಿಕ ಸೇವೆಗೆ ಮುಕ್ತಗೊಳಿಸಲಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಸಬಾಸ್ಟಿಯನ್ ಜೊತೆ ಮುತ್ತಪ್ಪ ಲಮಾಣಿ, ಸುವರ್ಣ ನ್ಯೂಸ್. ಸೊ ದಕ್ಷಿಣ ಭಾರತದಲ್ಲೇ ಮೊದಲ ಮೆಟ್ರೋ ಸುರಂಗ ಮಾರ್ಗ ಕಂಪ್ಲೀಟ್ ಆಗಿದೆ, ಕ್ಷಣಗಣನೆ ಶುರುವಾಗಿದೆ. ಇದು ಚಾಲನೆಗೊಳ್ಳೋದಕ್ಕೆ ಉದ್ಘಾಟನೆಯನ್ನು ಮಾಡ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನಾಳೆಯಿಂದ ಇದು ಲೋಕಾರ್ಪಣೆಗೊಳ್ತಾ ಇದೆ. ಸೊ ನಿಮ್ಮೆಲ್ಲರಿಗೂ ಪ್ರಯಾಣಕ್ಕೆ ನಾಳೆಯಿಂದ ಲಭ್ಯವಾಗಲಿದೆ. ಸೊ ಈ ಮೂಲಕ ಈಗ ಈಸ್ಟ್ ವೆಸ್ಟ್ ಅಂದರೆ ಪರ್ಪಲ್ ಲೈನ್ ಅಂತ ಏನು ಕರೀತಾರೆ, ಎರಡು ಹಂತಗಳನ್ನಾಗಿ ಮಾಡಿಕೊಳ್ಳಲಾಗಿದೆ. ಒಂದು ನಾರ್ತ್ ಮತ್ತು ಸೌತ್ ಅನ್ನು ಕನೆಕ್ಟ್ ಮಾಡುವಂತಹ ಗ್ರೀನ್ ಲೇನ್ ಹಾಗೂ ಇನ್ನೊಂದು ಲೇನ್ ಈ ಒಂದು ರೈಲ್ವೆ ಸ್ಟೇಷನ್ನಲ್ಲಿ ಮಾಡಲಾಗಿದೆ. ಪ್ಲಾಟ್ಫಾರ್ಮ್ 1 ಮತ್ತು 2 ಅನ್ನೋ ಎರಡು ಪ್ಲಾಟ್ಫಾರ್ಮ್ಗಳು ಈಗಾಗಲೇ ವಿಶೇಷವಾಗಿ ಇದ್ದು, ಪರ್ಟಿಕ್ಯುಲರ್ ಆಗಿ ಈ ಲಿಫ್ಟ್ ಹಿರಿಯ ನಾಗರಿಕರಿಗೆ ಮತ್ತು ವಿಕಲಚೇತನರಿಗೆ ಅನ್ನೋ ಒಂದು ನಾಮಫಲಕವನ್ನು ಕೂಡ ನಾವೀಗಾಗಲೇ ಈ ಒಂದು ಮೆಟ್ರೋ ಸ್ಟೇಷನ್ನಲ್ಲಿ ನೋಡಬಹುದು. ಕೋರ್ಟ್ ಮುಖಾಂತರ ಮೈಸೂರು ಬ್ಯಾಂಕ್ ಜೊತೆಗೆ ಅಕ್ಕಪಕ್ಕದ ಏರಿಯಾಗಳಿಗೆ ಹೋಗಕ್ಕೆ ಸರಾಗವಾಗಿ ಇರೋ ಅಂಥ ಈ ಒಂದು ಮೆಟ್ರೋ ಸ್ಟೇಷನ್ ಏನು ಇದೆ, ನಾಳೆಯಿಂದ ಸಾರ್ವಜನಿಕರ ಸಂಚಾರಕ್ಕೆ ಮುಕ್ತವಾಗಲಿದ್ದು, ಇವತ್ತು ಸಿಎಂ ಸಿದ್ದರಾಮಯ್ಯನವರು ವಿಧಾನಸೌಧದ ಹತ್ರ ಇದಕ್ಕೆ ಅಧಿಕೃತವಾಗಿ ಚಾಲನೆಯನ್ನು ನೀಡಲಿದ್ದು, ಡೈರೆಕ್ಟಾಗಿ ನಾಯಂಡಹಳ್ಳಿ ತನಕ ಸಂಚಾರವನ್ನು ಮಾಡಲಿದ್ದಾರೆ. ಜೊತೆಗೆ ನಾಯಂಡಹಳ್ಳಿಯಿಂದ ಹಿಡಿದು ನೇರವಾಗಿ ಬೈಯಪ್ಪನಹಳ್ಳಿ ತನಕ ಸಂಚಾರವನ್ನು ಮಾಡಲಿದ್ದಾರೆ. ಸರಿಸುಮಾರು 4.8 ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗ ಮೊಟ್ಟ ಮೊದಲ ಬಾರಿಗೆ ದಕ್ಷಿಣ ಭಾರತದಲ್ಲಿ ನಮ್ಮ ಮೆಟ್ರೋಗೆ ಸಿಕ್ಕಿರೋದು, ಅದರಲ್ಲೂ ಉದ್ಯಾನ ನಗರಿ ಸಿಲಿಕಾನ್ ಸಿಟಿ ಬೆಂಗಳೂರಿಗರಿಗೆ ಹೆಮ್ಮೆಯ ವಿಷಯ. ನೀವು ಏನಾದರೂ ಮೆಟ್ರೋದಲ್ಲಿ ಪ್ರಯಾಣ ಮಾಡಬಹುದು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾಳೆಯಿಂದ ಸರಾಗವಾಗಿ ಮೆಟ್ರೋದಲ್ಲಿ ಪ್ರಯಾಣಿಸಬಹುದು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ರವಿ ಕೆ ಎಸ್ ಜೊತೆ ಮಧುಸೂದನ್, ಸುವರ್ಣ ನ್ಯೂಸ್. ಸೊ ನಮ್ಮ ಪ್ರತಿನಿಧಿ ಮಧುಸೂದನ್ ಯಾವೆಲ್ಲ ವಿಶೇಷತೆಗಳನ್ನು ಒಳಗೊಂಡಿದೆ ಮೆಟ್ರೋ ಸ್ಟೇಷನ್ ಅನ್ನೋದನ್ನು ವಿವರಿಸ್ತಾ ಇದ್ರು. ಈಗ ಪರ್ಪಲ್ ಲೇನ್ ಕಂಪ್ಲೀಟ್ ಆಗಿದೆ, ಬೈಯಪ್ಪನಹಳ್ಳಿಯಿಂದ ನಾಯಂಡಹಳ್ಳಿವರೆಗೆ ಕೇವಲ 33 ನಿಮಿಷಗಳಲ್ಲಿ ಪ್ರಯಾಣ ಮಾಡಬಹುದು. ಬುಲೆಟ್ ಪಾಯಿಂಟ್ಸ್ ನೋಡೋಣ, ಏನೇನೆಲ್ಲ ವಿಶೇಷತೆಯನ್ನು ಈ ಒಂದು ಜರ್ನಿ ಒಳಗೊಂಡಿರುತ್ತೆ ಅನ್ನೋದನ್ನು. ನಮ್ಮ ಮೆಟ್ರೋ ವಿಶೇಷ, 18 ಕಿಲೋಮೀಟರ್ ನೇರಳೆ ಮಾರ್ಗದ ಉದ್ಘಾಟನೆ. ಬೈಯಪ್ಪನಹಳ್ಳಿ ನಾಯಂಡಹಳ್ಳಿ ಜಂಕ್ಷನ್ ವರೆಗೆ ಸಂಚಾರ, 5 ಕಿಲೋಮೀಟರ್ ಸುರಂಗ ಮಾರ್ಗದಲ್ಲಿ ಸಂಚಾರ. ದಕ್ಷಿಣ ಭಾರತದ ಮೊದಲ ಮೆಟ್ರೋ ಸುರಂಗ ಮಾರ್ಗ, 18 ಕಿಲೋಮೀಟರ್ ಮಾರ್ಗದಲ್ಲಿ 13 ಕಿಲೋಮೀಟರ್ ಎತ್ತರಿಸಿದ ಮಾರ್ಗದಲ್ಲಿ ಸಂಚಾರ. ಚಿನ್ನಸ್ವಾಮಿ ಕ್ರೀಡಾಂಗಣದಿಂದ ಮಾಗಡಿ ರಸ್ತೆ ತನಕ ರೈಲು ಸುರಂಗ ಮಾರ್ಗದಲ್ಲಿ ಸಂಚಾರ. ಸುರಂಗ ಮಾರ್ಗದಲ್ಲಿ 5 ನಿಲ್ದಾಣಗಳು, ಸುರಂಗದೊಳಗೆ 8-10 ನಿಮಿಷಗಳ ಸಂಚಾರ. 33 ನಿಮಿಷದಲ್ಲಿ 18 ಕಿಲೋಮೀಟರ್ ಸಂಚರಿಸಲಿದೆ ನೇರಳೆ ಮೆಟ್ರೋ. ಬೈಯಪ್ಪನಹಳ್ಳಿಯಿಂದ ನಾಯಂಡಹಳ್ಳಿಗೆ 40 ರೂಪಾಯಿ ಪ್ರಯಾಣ ದರ. ನಮ್ಮ ಮೆಟ್ರೋದಲ್ಲಿ ಕನಿಷ್ಠ ಪ್ರಯಾಣ ದರ 10 ರೂಪಾಯಿ. ನಮ್ಮ ಹೆಮ್ಮೆಯ ಮೆಟ್ರೋ ಅಂತ ಕರಿಬೋದು ಇದನ್ನ, ಯಾಕಂದ್ರೆ ಸುರಂಗ ಮಾರ್ಗ ದಕ್ಷಿಣ ಭಾರತದಲ್ಲೇ ಪ್ರಪ್ರಥಮ ಸುರಂಗ ಮಾರ್ಗದಲ್ಲಿ ಇವತ್ತು ಮೆಟ್ರೋ ಟ್ರೈನ್ ಸಂಚರಿಸಲಿದೆ. ಈಗಾಗಲೇ ಪ್ರಾಯೋಗಿಕವಾಗಿ ಸಂಚಾರ ನಡೆಸ್ತಿದ್ದು, ಅದರ ದೃಶ್ಯಾವಳಿಗಳು ಸುವರ್ಣ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯವಾಗಿತ್ತು. ನೀವು ಇದನ್ನು ಈಗಾಗಲೇ ನೋಡಿರ್ತೀರಾ, ಆದರೆ ಇವತ್ತು ವಿಧಾನಸೌಧದ ಬಳಿ ಒಂದು ದೊಡ್ಡ ಸ್ಟೇಜ್ ನಿರ್ಮಾಣ ಆಗಿದೆ. ಸಿಎಂ ಸಿದ್ದರಾಮಯ್ಯ ಅದನ್ನು ಇನಾಗ್ರೇಟ್ ಮಾಡ್ತಾರೆ. ಆ ಕುರಿತಾಗಿನ ಡೀಟೇಲ್ಸನ್ನು ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ಮೊದಲನೇದಾಗಿ ನಮ್ಮ ಅತಿಥಿಗಳ ಜೊತೆ ಡಿಸ್ಕಷನ್ ಶುರು ಮಾಡೋಣ. ಸುಮಿತ್ರಾಜಿ, ಇವಾಗ ನೋಡಿದ್ವಿ ಯಾವ ರೀತಿ ವಿಶೇಷತೆಗಳನ್ನು ಒಳಗೊಂಡಿದೆ ಅಂತ. ಬಹುಶಃ ದಿಸ್ ಇಸ್ ಎ ವೆರಿ ಗುಡ್ ಡೇ ನಮ್ಮ ಬೆಂಗಳೂರು ಜನರಿಗೆ. ನಮ್ಮ ಮೆಟ್ರೋ ಅದರಲ್ಲೂ ಸುರಂಗ ಸಂಚಾರ ಶುರು ಮಾಡುತ್ತೆ ಅಂದರೆ ಎಕ್ಸೈಟೆಡ್ ಆ್ಯಂಡ್ ಥ್ರಿಲ್ಲಿಂಗ್ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು. ಖಂಡಿತವಾಗ್ಲೂ ಇದು ನಮ್ಮ ಬೆಂಗಳೂರಿಗೆ ಈ ಥರ ಒಂದು ಸುರಂಗ ಮಾರ್ಗ ಬಂದಿದೆ, ಇದು ಎಂಥ ಕಷ್ಟದಲ್ಲಿ ಅವ್ರು ಮಾಡಿದ್ದಾರೆ ಅದೆಲ್ಲ ನೋಡ್ಕೊಂಡು ಹೋದರೆ ನಮ್ಮ ಇವಾಗ ಬೆಂಗಳೂರು ಇಸ್ ಆ್ಯಸ್ ಗುಡ್ ಆಸ್ ಡೆಲ್ಲಿ ಮುಂಬೈ ಆ ಲೆವೆಲ್ಗೆ ಬಂದಿದ್ದೀವಿ ಅಂತ. ಒಂದು ಮೆಟ್ರೋ ತುಂಬ ಇಂಪಾರ್ಟೆಂಟ್, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಹಳ ಇಂಪಾರ್ಟೆಂಟು. ಅದರಲ್ಲಿ ನಾವು ಸ್ವಲ್ಪ ಹಿಂದೆ ತಗೊಂಡಿದ್ವಿ, ಬೆಂಗಳೂರು ವಾಸ್ ಬಿಹೈಂಡ್. ಈಗ ಇದೆಲ್ಲ ಬಂದಮೇಲೆ ಈ ಕನೆಕ್ಟಿವಿಟಿ ಬಂದಿರೋದ್ರಿಂದ ಇನ್ನೂ ತುಂಬ ಒಳ್ಳೆ ಒಳ್ಳೆ ಅಂತಕ್ಕೆ ಹೋಗ್ಬೋದು ಅಂತ ಅನಿಸುತ್ತೆ ಬೆಂಗಳೂರು. ಇಟ್ ಇಸ್ ವೆರಿ ಎಕ್ಸೈಟಿಂಗ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರಲ್ಲಿ ಇರೋದ್ರಿಂದ ನಮಗೆ ಗೊತ್ತಿದೆ ಎಷ್ಟೆಷ್ಟು ಕಷ್ಟಗಳಿದೆ, ಏನೇನು ಥರ ಅವರು ಅನುಭವಿಸಿರ್ತಾರೆ, ಯಾವ ರೀತಿ
ಕಾರ್ಯ ಕೆಲಸ ಮಾಡೋರ ಎಷ್ಟು ಕಷ್ಟದಲ್ಲಿ ಮಾಡಿ ಅದರಲ್ಲೂ ಸುರಂಗ ಮಾಡೋದು ಬಹಳಷ್ಟು ಕಷ್ಟ ಇದೆ. ಇವತ್ತು ಬೆಳಗ್ಗೆ ತಾನೇ ಓದ್ತಾ ಇದ್ದೆ ಟೈಮ್ಸ್ ಆಫ್ ಇಂಡಿಯಾನಲ್ಲಿ, ಇದು ಇವರು ಅ ಲೇಡಿ, ಶಿ ಈಸ್ ದ ಫಸ್ಟ್ ವುಮನ್ ಆ್ಯಂಡ್ ದ ಓನ್ಲಿ ವುಮನ್ ಡ್ರೈವರ್ ಟನಲಿಂಗ್ ಮಷೀನ್ ಇಟ್ಕೊಂಡಿರೋದು. ನಮ್ಗೆ ಇನ್ನೂ ಡಬಲ್ ಹೆಮ್ಮೆ, ಒಂದು ಮಹಿಳೆ ಆದ್ಮೇಲೆ ನನಗೆ ಅದನ್ನು ಓದೋದಕ್ಕೆ ಅದನ್ನು ನೋಡ್ಬಿಟ್ಟಂತೂ ಇನ್ನೂ ತುಂಬ ಖುಷಿ ಆಯಿತು. ಒಂದು ಮಹಿಳೆ ಇದನ್ನು ಮಾಡಿರೋದು, ಮಹಿಳೆಯಿಂದ ಒಂದು ಬಂದಿರೋದು ಅಂದರೆ ತುಂಬ ಖುಷಿಯಾಗಿರುವಂಥ ಒಂದು ಸಿಚುವೇಶನ್ ಇದು. ವುಮನ್ ಪವರ್ ಸರ್. ಇವಾಗ ಒಂದು ಹಂತದಲ್ಲಿ ಯಾವ ರೀತಿ ಕಾರ್ಮಿಕರು ಕಷ್ಟಪಟ್ಟಿದ್ದಾರೆ, ಮೆಟ್ರೋ ಇವತ್ತು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿದೆ, ಅದರಲ್ಲೂ ಪರ್ಪಲ್ ಲೇನ್ ಅಂತ ನಾವು ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಒಂದು ರಿಲೀಫ್, ಬೆಂಗಳೂರಿಗೆ ಸುಮ್ಮನೆ ಖುಷಿ ಪಡೋದಲ್ಲ, ಸದ್ಯ ಟ್ರಾಫಿಕ್ ಕಿರಿಕಿರಿ ತಪ್ಪ ಅಂತ. ಇವತ್ತಿನ ಉದ್ಘಾಟನೆಯ ಸಂಭ್ರಮ ಏನಂತಂದರೆ, ಇವತ್ತೇನೋ ಉದ್ಘಾಟನೆ ಅನ್ನೋ ಸಂಭ್ರಮ ಅಲ್ಲ, ಮೆಟ್ರೋ ರೈನು ಮೆಜೆಸ್ಟಿಕ್ಕಿಗೆ ಬರ್ತಾ ಇದೆ ಅನ್ನೋದೇ ಒಂದು. ಯಾಕೆ ಅಂತಂದರೆ ಬೆಂಗಳೂರಿನ ಹೃದಯ ಭಾಗ ಆಗಿರ್ತಕ್ಕಂಥ ಮೆಜೆಸ್ಟಿಕ್ಕಿನಲ್ಲಿ ಕನೆಕ್ಟ್ ಮಾಡಿದ್ರೆ ಅಲ್ಲಿಂದ ಬೇರೆ ಪ್ರದೇಶಗಳಿಗೆ ಹೋಗ್ತಕ್ಕಂಥ ಪ್ರಯಾಣಿಕರಿಗೆ ಅನುಕೂಲ ಆಗೋ ದೃಷ್ಟಿಯಿಂದ ಈ ಒಂದು ಮೆಟ್ರೋ ಅತ್ಯಂತ ಜನಪರವಾಗಿರ್ತಕ್ಕಂಥ ಕೆಲಸ ಇವತ್ತು ಉದ್ಘಾಟನೆ ಆಗ್ತಾ ಇದೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ವೆಂಕಯ್ಯನಾಯ್ಡು ಅವರು ಇನಾಗ್ರೇಷನ್ ಮಾಡ್ತಾ ಇದ್ದಾರೆ ಇವತ್ತು. ಈ ಒಂದು ಏನಾಗಿದೆ ಅಂತಂದರೆ ನಾಯಂಡಹಳ್ಳಿಯಿಂದ ಮೊದಲು ಮಾಗಡಿ ರೋಡ್ ತನಕ ಮಾತ್ರ ಇರ್ತಿತ್ತು. ಮೆಜೆಸ್ಟಿಕ್ ಬರಬೇಕು ಅಂದರೆ ಎಗೇನ್ ಅವ್ರು ಬಸ್ ಕ್ಯಾಶ್ ಮಾಡಬೇಕು, ಆಟೋ ಕ್ಯಾಶ್ ಮಾಡಬೇಕಾಗಿತ್ತು. ಈಗೇನೇ ಸರಾಗವಾಗಿ ನಾಯಂಡಹಳ್ಳಿಯಿಂದ ಒಂದು 10 ನಿಮಿಷದಲ್ಲಿ ನಾವು ಮೆಜೆಸ್ಟಿಕ್ ತಲುಪೋದು ಅಂತಂದಾಗ, ಅಥವಾ ಬೈಯಪ್ಪನಹಳ್ಳಿಯಿಂದ ಒಂದು 15 ನಿಮಿಷದಲ್ಲಿ ಮೆಜೆಸ್ಟಿಕ್ ತಲುಪೋದು ಅಂದಾಗ ಜನ ಮೆಟ್ರೋನ ಹೆಚ್ಚು ಪ್ರಿಫರ್ ಮಾಡ್ತಾರೆ. ಹೆಚ್ಚು ಪ್ರಿಫರ್ ಆದಾಗ ಏನತ್ತೆ, ಬಸ್ಸಿನ ಮೇಲೆ ಆಗ್ತಕ್ಕಂಥ ಒತ್ತಡ ಕಡಿಮೆ ಆಗುತ್ತೆ, ಟ್ರಾಫಿಕ್ ಸಮಸ್ಯೆ ಕಡಿಮೆ ಆಗುತ್ತೆ, ಮತ್ತು ಪಲ್ಯೂಷನ್ ಪರಿಸರದ ಮೇಲೆ ಹಾಕಿರ್ತಕ್ಕಂಥ ಮಾಲಿನ್ಯದ ಪರ್ಸೆಂಟೇಜ್ ಕಡಿಮೆ ಆಗೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಈ ಎಲ್ಲ ದೃಷ್ಟಿಯಲ್ಲಿ ತೆಗೆದುಕೊಂಡಾಗ ಈ ಸುರಂಗ ಮಾರ್ಗದ ಒಂದು ಏನು ತುಂಬ ಜನ ತಂತ್ರಜ್ಞರು ಕೆಲಸಗಾರರು ಸಣ್ಣ ಪ್ರಮಾಣದ ಕೆಲಸದಿಂದ ದೊಡ್ಡ ಪ್ರಮಾಣದ ಅಧಿಕಾರಿವರೆಗೂ ಸಹ ಎಲ್ಲರೂ ಪರಿಶ್ರಮ ಹಾಕಿ ಈ ಒಂದು ಅದ್ಭುತವಾದ ಯೋಜನೆಯನ್ನು ತಂದಿದ್ದಾರೆ. ಸುಮಾರು ನಾನು ಓದ್ತಾ ಇದ್ದೆ 10,000 ಬ್ಲಾಸ್ಟ್ಗಳನ್ನು ಮಾಡಿದಾರಂತೆ. ಸುಮಾರು 4.8 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕಂಟ್ರೋಲ್ಡ್ ಸ್ಫೋಟಕಗಳನ್ನು ಉಪಯೋಗಿಸಿ 10,000 ಬ್ಲಾಸ್ಟ್ಗಳು ಮಾಡಿದ್ದಾರೆ ಅಂತಂದರೆ ಅಲ್ಲಿರ್ತಕ್ಕಂಥ ಕಾರ್ಮಿಕರ ಪರಿಸ್ಥಿತಿ ಯಾವ ರೀತಿ, ಎಷ್ಟೋ ಜನ ಬೇರೆ ಬೇರೆ ರೀತಿ ಅಪಘಾತಕ್ಕೆ ಒಳಗಾಗಿರ್ಬೋದು, ಇದೆಲ್ಲರ ಜೊತೆಯೂ ಸಹ ಸಮಾಜಕ್ಕೆ ಆಗಿರ್ತಕ್ಕಂಥ ಮೆಟ್ರೋನ ಬೆಂಗಳೂರಿನ ನಾಗರಿಕನಾಗಿ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೆ. ಎಸ್, ಅದರ ಜೊತೆಗೆ ಮೇಲ್ಗಡೆ ವಿಧಾನಸೌಧ ಆಯಿತು, ಹೈಕೋರ್ಟ್ ಇತ್ತು, ಎಲ್ಲ ಪ್ರಮುಖವಾದಂಥ ಕಟ್ಟಡಗಳಿಗೆ ಏನೂ ತೊಂದರೆ ಆಗದ ರೀತಿಯಲ್ಲಿ ಸುರಂಗ ಮಾರ್ಗ, ಅಂಬೇಡ್ಕರ್ ಪ್ರತಿಮೆ ಇತ್ತು ಅಲ್ಲಿ, ಗಲಾಟೆ ನಡೀತಾ ಇತ್ತು. ಅಂಬೇಡ್ಕರ್ ಪ್ರತಿಮೆ ಬಗ್ಗೆ ಇನ್ನಷ್ಟು ಮಾತಾಡೋಣ. ಚಿಕ್ಕದೊಂದು ವಿರಾಮ ಇರುತ್ತೆ, ವಿರಾಮದ ಬಳಿಕ ಈ ಮೆಟ್ರೋ ವಿಶೇಷತೆ ಏನಿದೆ, ಹಾಗೆ ಮೆಟ್ರೋ ಇನಾಗ್ರೇಷನ್ನ ವಿಶೇಷತೆ ಏನಿದೆ ನೋಡೋಣ.